ಕೊಡ್ತೀನಿ. ಆ ನೈಸ್ನಲ್ಲಿ ಏನೇನಾಗಿದೆ, ಮೂಲ ಒಪ್ಪಂದಗಳೇನಿತ್ತು, ಯಾಕೆಂದ್ರೆ ಪದೇ ಪದೇ ಅದು ದೇವೇಗೌಡರ ಪಾಪದ ಕೂಸು, ದೇವೇಗೌಡರ ಪಾಪದ ಕೂಸು ಅಂತಾರೆ. ದೇವೇಗೌಡರು ಮಾಡಿದ ಉದ್ದೇಶಗಳೇನು, ರಸ್ತೆ ಕೆಲಸ ಯಾವ ರೀತಿ ಇರಬೇಕು, ಟೌನ್ಶಿಪ್ ಯಾವ ರೀತಿ ಇರಬೇಕು, ಅವರು ಮಾಡಿದ್ದು ಮೂಲ ಒಪ್ಪಂದಗಳೇನಿದೆ, ಆಮೇಲೆ ಇವರೆಲ್ಲ ಏನೇನು ಮಾಡಿದ್ದಾರೆ, ಇವರಿಂದ ಏನಾಯಿತು, ಏನೋ ಬಿತ್ತಿ ಅಂತಲ್ಲ ದಾಖಲೆ ಮಹಾನ್ ಸಾಧನೆ ಮಾಡಿರೋದು ಎಲ್ಲ ನಿಮ್ಮ ಮುಂದೆ ಇಡ್ತೀನಿ. ಯಾಕೆಂದರೆ ಇವತ್ತು ನಾಳೆ ಪ್ರಾಬ್ಲಮ್ಮು, ನಾಳೆ ಚಂದ್ರಯಾನ, ಒಂದು ದೇಶಕ್ಕೆ ಒಂದು ಕೀರ್ತಿ ಬರ್ತಕ್ಕಂಥ ರೀತಿಯಲ್ಲಿ ನಮ್ಮ ವಿಜ್ಞಾನಿಗಳು ಇವತ್ತು ಅತ್ಯಂತ ಯಶಸ್ವಿಯಾಗಿ ಚಂದ್ರಯಾನದ ಒಂದು ನಾಳೆ ದಿನದ ಅಂತಿಮವಾದಂಥ ಒಂದು ಸಂತೋಷಕರವಾದಂಥ ಒಂದು ಲ್ಯಾಂಡಿಂಗ್ ಏನಿದೆ ಅದೆಲ್ಲದರ ಬಗ್ಗೆ ಎಲ್ಲರ ಗಮನ ಇರುತ್ತೆ. ಈಗ ನಾನು ಆ ವಿಷಯದ ಚರ್ಚೆ ಮಾಡಿದ್ರೆ ಗಮನ ಅಲ್ಲಿದ್ದಾಗ ಉಪಯೋಗ ಬರಲ್ಲ. ಅದೇ ಇನ್ನೂ ಒಂದು ಎರಡು ಮೂರು ದಿವಸ ಕಳೀಲಿ, ಸತ್ಯಾಂಶಗಳೇನಿದೆ ಇವತ್ತು ನಾನು ಜಯಚಂದ್ರ ಅವ್ರಿಗೆ ಅಭಿನಂದಿಸ್ತೀನಿ. ಕಾಂಗ್ರೆಸ್ನ ಇವತ್ತೇನು ದೆಹಲಿಯ ಉಸ್ತುವಾರಿ ಸಚಿವರಿದ್ದಾರೆ, ಸದನದ ಸಮಿತಿ ಪ್ರತಿನಿಧಿಗಳಾಗಿ, ವಿಶೇಷ ಪ್ರತಿನಿಧಿಯಾಗಿ ನಿನ್ನೆ ದಿನ ನೀವು ಕೇಳಿದಾಗ ಆ ಒಂದು ವಿಷಯದಲ್ಲಿ ನೈಸ್ನ ಅದು BMIC ಪ್ರಾಜೆಕ್ಟ್ನ ವಿಷಯದಲ್ಲಿ ಸರ್ಕಾರ ಟೇಕ್ ಓವರ್ ಮಾಡಬೇಕು ಅಂತಕ್ಕಂಥದ್ದನ್ನು ಸದನ ಸಮಿತಿಯಲ್ಲಿ ಅವ್ರು ಕೊಟ್ಟಂಥ ರಿಪೋರ್ಟನ್ನು ಇವತ್ತು ಸರ್ಕಾರಕ್ಕೆ ಜ್ಞಾಪಕ ಏನು ಮಾಡಿದ್ದಾರೆ, ಅಭಿನಂದಿಸ್ತೀನಿ ಜಯಚಂದ್ರ ಅವ್ರನ್ನ. ಇನ್ನುಳಿದ ಬೇರೆ ನಾನು ಮುಖ್ಯಮಂತ್ರಿಗಳಿಗೂ ಹೇಳ್ತಕ್ಕಂಥದ್ದು, ನಿಮಗೆ ನಿಜಕ್ಕೂ ರಾಜ್ಯದ ರೈತರ ಹಿತರಕ್ಷಣೆ ಮಾಡಬೇಕು ಅನ್ನೋದಿದ್ದರೆ ನೈಸ್ ಕಂಪನಿಯ ಹಲವಾರು ಅವ್ಯವಹಾರಗಳೇನಾಗಿದೆ, ಹಲವಾರು ಅಧಿಕಾರಿಗಳು, ಹಲವಾರು ರಾಜಕೀಯ ವ್ಯಕ್ತಿಗಳ ಒಂದು ಒಂದು ಅವ್ರ ಜೊತೆಗೂಡಿ ಏನು ಮಾಡ್ಕೊಂಡಿದ್ದಾರೆ, ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು ಇವತ್ತು ನೀವು ನಿಜಕ್ಕೂ ಈ ನಾಡಿನ ರೈತರ ಹಿತರಕ್ಷಣೆ ಕಾಪಾಡ್ತೀನಿ ಅನ್ನೋದಿದ್ದರೆ ಆ ಭೂಮಿಯನ್ನು ರಸ್ತೆ ಹೆಸರಿನಲ್ಲಿ ರೈತರನ್ನ ಒಕ್ಕಲೆಪ್ಪಿಸಿ 2 ಲಕ್ಷ 3 ಲಕ್ಷ 5 ಲಕ್ಷಕ್ಕೆ ಜಮೀನು ಕಿತ್ಕೊಂಡು ಕೋಟ್ಯಾಂತರ ರೂಪಾಯಿ ಏನೋ ಒಂದು ದುರ್ಬಳಕೆ ಆಗಿದೆ. ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, ನಮ್ಮ ಮೂಲ ಅಗ್ರಿಮೆಂಟ್ ಏನಿದೆ ಅದರ ಪ್ರಕಾರ ರೈತರಿಂದ ಯಾವ ಭೂಮಿ ಪಡೆದಿದ್ದಾರೆ ಬೆಂಗಳೂರು ಸುತ್ತಮುತ್ತ, ಆ ಸಂಪೂರ್ಣ ಭೂಮಿಯನ್ನು ರೈತರಿಗೆ ವಾಪಸ್ ಕೊಡಬೇಕು, ರೈತರಿಗೆ ವಾಪಸ್ ಕೊಡಬೇಕು, ಇದು ನಮ್ಮ ಡಿಮ್ಯಾಂಡ್. ನೀವು ನಿಜಕ್ಕೂ ರೈತರ ಪರವಾಗಿದ್ದರೆ ಮುಖ್ಯಮಂತ್ರಿಗಳು ಇವತ್ತು ಯಾವೊಂದು ಸಿಂಗೂರಿನಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಪರಿಹಾರ ಕೊಟ್ಟಿದ್ದರು ಅದನ್ನು ರೈತರಿಗೆ ವಾಪಸ್ ಕೊಡ್ತಕ್ಕಂಥ ಕೆಲಸ ಆಯಿತು. ಇವತ್ತು ಆ ಕೆಲಸ ಏನು ನೈಸ್ ರಸ್ತೆ ಕೆಲಸ ಆಗುತ್ತಾ, ಇನ್ನು ಅವಶ್ಯಕತೆಯೂ ಇಲ್ಲ. ಈಗ 30 ವರ್ಷ ಆಯ್ತು, 28 29 ವರ್ಷ